ಗೈಸ್, ಇಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಓಕೆನಾ? ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಮುಂಚೆ ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ದಯವಿಟ್ಟು, ನಾನು ಸ್ವಲ್ಪ ಜಾಸ್ತಿ ಬ್ಯುಸಿಯಾಗೇ ಇರ್ತೀನಿ, ತುಂಬಾ ಜನ ಫೋನ್ ಮಾಡ್ತಾ ಇದ್ದೀರಾ, ತುಂಬಾ ಜನ ಫೋನ್ ನ ಅಟೆಂಡ್ ಮಾಡಿದ್ದೀನಿ, ನಿಮ್ದು ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ನಮ್ ಚಾನಲ್ ಗೆ ಕಾಮೆಂಟ್ ಅಲ್ಲಿ ಹಾಕಿ. ಓಕೆನಾ? ಖಂಡಿತ ನಾನು ಏನ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಓಕೆನಾ? ಫಸ್ಟ್ ಈ ಕ್ವಶನ್ ನೋಡೋಣ. ಇದು ತುಂಬಾ 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 ಟಿಪಿಕಲ್ ಆಗಿರೋ ಕ್ವಶನ್, ತುಂಬಾ ಬ್ರೈನ್ ಗೆ ಕೆಲಸ ಕೊಡುವಂತ ಕ್ವಶನ್. ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ಈ ಕ್ವಶನ್ ಅನ್ನ, ಈ ವಿಡಿಯೋನ ನೋಡೋದನ್ನ, ಲಾಸ್ಟ್ ವರ್ಗು ನೋಡೋದನ್ನ ಮರಿಬೇಡಿ, ತುಂಬಾ ಇಂಪಾರ್ಟೆಂಟ್. ಮಿಸ್ಟರ್ ಕುಮಾರ್ ಸಬ್ಮಿಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್, ಕ್ಯಾಲ್ಕುಲೇಟ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಿ, ಪ್ರಿಸರ್ವ್ಡ್ ವೆಜಿಟೇಬಲ್ಸ್ ಪರ್ಚೇಸ್ ವಿತ್ ಇನ್ ದ ಸ್ಟೇಟ್ ಜಿಎಸ್ಟಿ ಇನ್ಕ್ಲೂಸಿವ್ ಆಫ್ ರುಪೀಸ್ ಅಟ್ 18%, 1,18,000 ಅಂತ ಹೇಳಿದ್ದಾರೆ. ನೋಡಿ, ಪ್ರಿಸರ್ವೇಟಿವ್ ವೆಜಿಟೇಬಲ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ, ವಿತ್ ಇನ್ ದ ಸ್ಟೇಟ್ ಅಲ್ಲೇ ಪರ್ಚೇಸ್ ಮಾಡಿದೀವಿ 1,18,000 ರುಪೀಸ್ ಗೆ, ಅದರಲ್ಲಿ 18% ಜಿಎಸ್ಟಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು 100 ರುಪೀಸ್ ಅಷ್ಟು ವೆಜಿಟೇಬಲ್ಸ್ ನ ಪರ್ಚೇಸ್ ಮಾಡಿದ್ರೆ ನೀವು 18 ರುಪೀಸ್ ಅಷ್ಟು ಏನ್ ಮಾಡಿದಿರಾ, ಜಿಎಸ್ಟಿ ಪೇಮೆಂಟ್ ಮಾಡಿದಿರಾ. ಹಾಗಾದ್ರೆ ನೀವು ಪರ್ಚೇಸ್ ಮಾಡಿರ್ತಕ್ಕಂತ ವ್ಯಾಲ್ಯೂ ಆಫ್ ವೆಜಿಟೇಬಲ್ಸ್ ಎಷ್ಟು, 1,18 ಆಗಿರುತ್ತೆ, ಅದರಲ್ಲಿ ಜಿಎಸ್ಟಿನೂ ಸೇರ್ಕೊಂಡಿರೋದ್ರಿಂದ ನೀವು ಯಾವಾಗ್ಲೇ ಆಗ್ಲಿ ಟ್ರಾನ್ಸಾಕ್ಷನಲ್ ವ್ಯಾಲ್ಯೂ ಮಾಡಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತ ಜಿಎಸ್ಟಿ ಇನ್ಕ್ಲೂಡ್ ಆಗಿರಬಾರದು. ಓಕೆನಾ? ಅದನ್ನ ಏನ್ ಮಾಡ್ಬೇಕು ನಾವು, ಇನ್ಕ್ಲೂಸಿವ್ ಆಗಿದ್ರೆ ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು, ತೆಗೆದು ಹಾಕಬೇಕು. ಹಾಗಾದ್ರೆ ನಾವು ಏನಂತ ಬರೀತೀವಿ ಅಂದ್ರೆ, ಪ್ರಿಸರ್ವ್ಡ್ ವೆಜಿಟೇಬಲ್ಸ್ ಪರ್ಚೇಸ್ಡ್ ವಿತಿನ್ ಸ್ಟೇಟ್. ವಿತಿನ್ ಸ್ಟೇಟ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದೀವಿ ಅಂದ್ರೆ 1,18,000 ಪರ್ಚೇಸ್ ಮಾಡಿದ್ವಿ. ಇದು ಇನ್ಕ್ಲೂಸಿವ್ ಆಗಿರೋದ್ರಿಂದ ನಾವು ಏನ್ ಮಾಡ್ತಾ ಇದೀವಿ, ಎಕ್ಸ್ಕ್ಲೂಡ್ ಮಾಡಿ ಎಷ್ಟು ಬರ್ತದೆ, 1,00,000 ರುಪೀಸ್ ಅಷ್ಟು ಪರ್ಚೇಸ್ ಮಾಡಿದ್ವಿ. ಇನ್ಕ್ಲೂಸಿವ್ ಅಂತ ಹೇಳಿರೋದ್ರಿಂದ ಈ ತರ ಫಾರ್ಮುಲಾ ಹಾಕಿದ್ವಿ. ನೆಕ್ಸ್ಟ್ ಪಾಯಿಂಟ್, ಶೇವಿಂಗ್ ಕ್ರೀಮ್ಸ್ ಪರ್ಚೇಸ್ ಫ್ರಮ್ ಯುಎಸ್ಎ ಎಕ್ಸ್ಕ್ಲೂಡಿಂಗ್ ಬಿಸಿಡಿ 10% ಅಂಡ್ ಜಿಎಸ್ಟಿ ಅಟ್ 28% ಅಂತ ಹೇಳ್ತಾರೆ. ಎಕ್ಸ್ಕ್ಲೂಡಿಂಗ್ ಅಂತ ಹೇಳ್ತಾರೆ. ನೋಡಿ, ಒಂದೇ ಒಂದ್ ನಿಮಿಷ, 1,28,000 ರುಪೀಸ್ ಗೂಡ್ಸ್ ಅನ್ನ ನಾವು ಬೇರೆ ದೇಶದಿಂದ ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಮಾಡಬೇಕಾದ್ರೆ ನಾವು ಏನ್ ಕಟ್ಟಬೇಕು, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಬಿಸಿಡಿ ಅಂದ್ರೆ ಏನು, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅನ್ನ ಕಟ್ಟಬೇಕು. ಆದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ 1,28,000 ರುಪೀಸ್ ಏನಿದೆ ಅದರಲ್ಲಿ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಸೇರ್ಕೊಂಡಿಲ್ಲ, ನಾವು ಅದನ್ನ ಇನ್ಕ್ಲೂಡ್ ಮಾಡಬೇಕು. ಓಕೆನಾ? ಹಾಗಾದ್ರೆ ಶೇವಿಂಗ್ ಕ್ರೀಮ್ಸ್ ಪರ್ಚೇಸ್ಡ್, ಶೇವಿಂಗ್ ಕ್ರೀಮ್ ಪರ್ಚೇಸ್ಡ್ ಫ್ರಮ್ ಯುಎಸ್ಎ ಏನಿದೆ, ಎಕ್ಸ್ಕ್ಲೂಡಿಂಗ್ ಬಿಸಿಡಿ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಕ್ಲೂಡಿಂಗ್ ಬಿಸಿಡಿ, ಬಿಸಿಡಿ ಎಕ್ಸ್ಕ್ಲೂಡ್ ಆದ್ರೆ ಮಾತ್ರ ನಾವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಒಟ್ಟು 1,28,000 ರುಪೀಸ್ ನ ಪರ್ಚೇಸ್ ಮಾಡಿದ್ವಿ, ಅದಕ್ಕೆ ಬಿಸಿಡಿ ಎಷ್ಟು ಪರ್ಸೆಂಟ್ ಅಂತೆ, 10% ಅನ್ನ ಆಡ್ ಮಾಡಬೇಕಾಗುತ್ತೆ. ಮಾಡಿದ್ರೆ ನಮ್ಗೆ 12,800 ರುಪೀಸ್ ಬರುತ್ತೆ. ಆಗ ಒಟ್ಟು 1,40,800 ರುಪೀಸ್ ಅಷ್ಟು ಸ್ಟಾಕ್ ಅನ್ನ, ಶೇವಿಂಗ್ ಕ್ರೀಮ್ ಅನ್ನ ಪರ್ಚೇಸ್ ಮಾಡಿ. ಈ ಅಮೌಂಟ್ ಅಲ್ಲಿ ಏನ್ ಸೇರ್ಕೊಂಡಿಲ್ಲ, ಜಿಎಸ್ಟಿ ಸೇರ್ಕೊಂಡಿಲ್ಲ. ಸೇರ್ಕೊಂಡಿದ್ರೆ ಖಂಡಿತ ನಾವು ಏನ್ ಮಾಡ್ತಾ ಇದ್ವಿ, ಎಕ್ಸ್ಕ್ಲೂಡ್ ಮಾಡಿ ತಗೊಳ್ತಾ ಇದ್ವಿ. ಇಲ್ಲಿ ಎಕ್ಸ್ಕ್ಲೂಡ್ ಆಗಿದೆ ಯಾವುದು, ಜಿಎಸ್ಟಿ. ಬಿಸಿಡಿ ಏನಾಗಬೇಕಾಗಿತ್ತು, ಇನ್ಕ್ಲೂಡ್ ಆಗ್ಬೇಕಾಗ, ಕರೆಕ್ಟಾ? ಬಿಸಿಡಿನ ಮಾತ್ರ ಇನ್ಕ್ಲೂಡ್ ಮಾಡಿದ್ದೀನಿ, ಹೌದಾ? ಜಿಎಸ್ಟಿ ನ ಏನು ಟಚ್ ಮಾಡಕ್ ಹೋಗಿಲ್ಲ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸೋರ್ಸ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಅಟ್ ದ ರೇಟ್ ಆಫ್ 18% ಅಂತ ಹೇಳ್ತಾರೆ. ಅಲ್ಲೇನು ಇನ್ಕ್ಲೂಡ್ ಇನ್ಕ್ಲೂಡ್ ಅಂತ ಏನು ಇಲ್ಲ. ಓಕೆನಾ? ಸೋಪ್ಸ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್,
ಯಾವ ಸ್ಟೇಟ್ ಇಂದ ಅಂತ ಹೇಳಿದ್ರೆ ಏನು ಹೇಳಿಲ್ಲ. ಸೊ ದೇರ್ಫೋರ್ ಪರವಾಗಿಲ್ಲ, 18,000 ರುಪೀಸ್ ಅಷ್ಟು ಪರ್ಚೇಸ್ ಮಾಡಿ. ಅದರಲ್ಲಿ ಯಾವುದೇ ಜಿ ಎಸ್ ಟಿ ಸೇರ್ಕೊಂಡಿರ್ತಕ್ಕಂತ ಇನ್ಫಾರ್ಮೇಶನ್ ಇಲ್ಲ. ಓಕೆನಾ? ಏನು ಕೊಟ್ಟಿಲ್ಲ ಅಂದ್ರೆ ಏನು ಇಲ್ಲ ಅಂತ ಅರ್ಥ. ಕ್ಲಿಯರಾ? ಓಕೆ. ನೆಕ್ಸ್ಟ್ ಪಾಯಿಂಟ್, ಮಷೀನ್ ಟೂಲ್ಸ್ ಪರ್ಚೇಸ್ ಫ್ರಮ್ ಯುಕೆ ಇನ್ಕ್ಲೂಡಿಂಗ್ ಬಿಸಿಡಿ 10%, ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಟ್ 18% ಅಂತ ಹೇಳ್ತಾರೆ. ನೋಡಿ, ಇದರಲ್ಲೂ ಕೂಡ ಜಿ ಎಸ್ ಟಿ ಏನಾಗಿದೆ, ಇನ್ಕ್ಲೂಡ್ ಆಗಿದೆ. ಬಿಸಿಡಿ ಇನ್ಕ್ಲೂಡ್ ಆಗಿದ್ರೆ ನೋ ಪ್ರಾಬ್ಲಮ್, ಆದ್ರೆ ಏನ್ ಇನ್ಕ್ಲೂಡ್ ಆಗಿದೆ, ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರೋದ್ರಿಂದ ಮಷೀನ್ ಟೂಲ್ಸ್ ಪರ್ಚೇಸ್ಡ್ ಫ್ರಮ್ ಯುಕೆ ಏನತ್ತೆ, ಯುಕೆ ಇನ್ಕ್ಲೂಡಿಂಗ್ ಬಿಸಿಡಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಂತ ಹೇಳ್ತಾ ಇರೋದ್ರಿಂದ ನಾವೇನ್ ಮಾಡೋಣ, ಈ ಇನ್ಕ್ಲೂಡಿಂಗ್ ಆಗಿರೋದನ್ನ ಎಕ್ಸ್ಕ್ಲೂಡ್ ಮಾಡೋಣ. ಎಷ್ಟಂತೆ, ಡಿವೈಡೆಡ್ ಬೈ 118 ಇಂಟು 100. ಯಾಕೆ ಅಂದ್ರೆ ಜಿ ಎಸ್ ಟಿ 18% ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಎಷ್ಟಾಯ್ತು, 1 lakh ಆಯ್ತು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ, ಫುಡ್ ಮಿಕ್ಸಸ್ ಪರ್ಚೇಸ್ ಫ್ರಮ್ ಕಾಂಪೋಸಿಟ್ ಡೀಲರ್ ರೇಟ್ ಜಿ ಎಸ್ ಟಿ 18%. ಸೊ ಇದು ಕೂಡ ಆಡ್ ಮಾಡಬೇಕು. ಯಾಕೆ ಅಂದ್ರೆ ನಾವು ಟ್ರಾನ್ಸಾಕ್ಷನಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ, ಜಿ ಎಸ್ ಟಿ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ಒಟ್ಟು ನಮಗೆ ಎಷ್ಟು ಖರ್ಚು ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಅವಾಗ ಹೇಳಿದ್ರಲ್ವ, ನಾನು ಎಕ್ಸ್ ಇಂದ ವೈ ಇಂದ ಪರ್ಚೇಸ್ ಮಾಡ್ತಾ ಇದ್ವಿ, ಜಿ ಎಸ್ ಟಿ ಕಟ್ಟಿಲ್ಲ, ಬಟ್ ಪರ್ಚೇಸ್ ಮಾಡೋದು ನನಗೆ ಎಕ್ಸ್ಪೆನ್ಸಸ್ ತಾನೆ. ಅದಕ್ಕೋಸ್ಕರ purchase of food mixes from composite dealer ಅಮೌಂಟ್ ಹಾಕ್ತೀವಿ. ಯಾಕೆಂದ್ರೆ ಯಾರಿಂದ ಪರ್ಚೇಸ್ ಮಾಡಿದ್ರು ನಾವು ತೋರಿಸ್ಬೇಕಲ್ವ ಇಷ್ಟು ಖರ್ಚಾಗಿದೆ ಅಂತ ಹೇಳಿ, ಅದನ್ನೇ ಟ್ರಾನ್ಸಾಕ್ಷನಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಪ್ರಿಂಟ್ ಸರ್ಕ್ಯೂಸ್ ಪರ್ಚೇಸ್ ಫ್ರಮ್ ಪಾಕಿಸ್ತಾನ್ ಇನ್ಕ್ಲೂಡಿಂಗ್ ಬಿಸಿಡಿ, ವೆರಿ ಗುಡ್, ಇನ್ಕ್ಲೂಡ್ ಆಗಿರುತ್ತೆ. ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ನಮ್ಗೆ ಆಗಿಲ್ಲ, ಅದೇ ಬೇಕಾಗಿರುತ್ತೆ. ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಆಗಿದ್ಯಾ ಅದನ್ನ ನೋಡೋಣ. ಓಕೆನಾ? ಪ್ರಿಂಟ್ ಸರ್ಕ್ಯೂಟ್ಸ್ ಪರ್ಚೇಸ್ ಫ್ರಮ್ ಪಾಕಿಸ್ತಾನ್, ಓಕೆ, 4 lakh ರುಪೀಸ್ ಫುಲ್ ಹಾಕಿ. ಯಾಕೆ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಅಂತ ಹೇಳಿರೋದ್ರಿಂದ ಫುಲ್ 4 lakh ರುಪೀಸ್ ಹಾಕಿದ್ವಿ. ಮತ್ತೆ ಬಿಸಿಡಿ ಏನೋ ಮಾಡಕ್ ಹೋಗ್ಬಿಡಿ, ಬಿಸಿಡಿ ಏನಾದ್ರೂ ಎಕ್ಸ್ಕ್ಲೂಡ್ ಆದ್ರೆ ಮಾತ್ರ ಆಡ್ ಮಾಡಿ, ಇನ್ಕ್ಲೂಡ್ ಆಗಿದ್ರೆ ಬಿಡ್ಬಿಡಿ. ಸಪೋಸ್ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿದ್ರೆ ಎಕ್ಸ್ಕ್ಲೂಡ್ ಮಾಡಿ, ಎಕ್ಸ್ಕ್ಲೂಡ್ ಆಗಿದ್ರೆ ಏನು ಮಾಡಕ್ ಹೋಗ್ಬೇಡಿ. ಓಕೆನಾ? ಇಷ್ಟ ಆಯ್ತು. ಇದೆಲ್ಲ ಆದ್ಮೇಲೆ ಇದೆಲ್ಲ ಮಾಡೋದಕ್ಕೆ ಒಂದಷ್ಟು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಆಗಿದೆಯಂತೆ. ಅದನ್ನ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ 2 lakh ರುಪೀಸ್ ಅಂತ ಹೇಳ್ತಾರೆ. ಇನ್ನ ಲಾಸ್ಟ್ ಪಾಯಿಂಟ್, ಪ್ರಾಫಿಟ್ ಎಷ್ಟು ಹಾಕಿದಾನಂತೆ ಅಂದ್ರೆ, ಪ್ರಾಫಿಟ್ ಈಸ್ 4 lakh ರುಪೀಸ್, ಸಾರಿ 80,000. ಎಷ್ಟು? 80,000 ಆಗಿದೆ. ಸೊ ಈಗ ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೇನ್ ಬರುತ್ತೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬರುತ್ತೆ, ಇನ್ನೇನು ಇಲ್ಲ ಕ್ವಶನ್. ಈಗ ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ, 8, 0, 8, 16, 20, 2 carries, 4, 8, 9, 14, 15, 16, 16 lakhs 800 ರುಪೀಸ್ ಬರುತ್ತೆ. 16,800 ರುಪೀಸ್ ನ ಏನಂತ ಕರೆಯೋಣ, ಟ್ರಾನ್ಸಾಕ್ಷನಲ್ ವ್ಯಾಲ್ಯೂ. ಕ್ಲಿಯರ್ ಆ ಗೈಸ್? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಸರಿ 14 marks ಗೆ ಈ ತರ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕ್ಲೀನ್ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.